ಹಲೋ, ಹಾಯ್ ಸ್ನೇಹಿತರೆ. ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ. ಓಕೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿದೆ. ಆಯಿತಾ, ಈ ಒಂದು ಕ್ವಶನ್ ನಿಮಗೆ ಆ್ಯಸ್ ಪರ್ 2024 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಇಂಪ್ಯಾಕ್ಟ್ ಆಫ್ ಸೈಮಲ್ಟೇನಿಯಸ್ ಓಕೆ ಶಿಫ್ಟ್ಸ್ ಆನ್ ಈಕ್ವಿಲಿಬ್ರಿಯಂ ಅಂತ ಈ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ನೋಡ್ಕೊಳ್ಳಿ. ಓಕೆ, ಶಿಫ್ಟ್ ಇನ್ ಏನು ಡಿಮ್ಯಾಂಡ್, ಓಕೆ ಶಿಫ್ಟ್ ಇನ್ ಸಪ್ಲೈ, ಪೂರೈಕೆ ಮತ್ತು ಬೇಡಿಕೆ, ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ, ಪ್ರೈಸ್ ಅಂತ. ಇಲ್ಲಿ 4 ಕಾಲಮ್ ಹಾಕಬೇಕು. ಆಯಿತಾ, ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ನೋಡಿರಿ ಏನಾಗಬೇಕು. ಓಕೆ, ಬೇಡಿಕೆಯಲ್ಲಿ ಪಲ್ಲಟ, ಅದೇ ರೀತಿ ಪೂರೈಕೆಯಲ್ಲಿ ಪಲ್ಲಟ, ಓಕೆ ಪ್ರಮಾಣ ಬೆಲೆ ಅಂತ ಕಾಲಮ್ ಹಾಕಬೇಕು. ಮೊದಲಿಗೆ ಏನು ಬರೀಬೇಕು, ಇದರ ಅರ್ಥ ಬರೀಬೇಕು. ಏನಂತ, ಈ ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮ ಏನಿದೆಯಲ್ಲ, ಸ್ವಲ್ಪ ಅದರ ಬಗ್ಗೆ ಬರೀಬೇಕು. ಏನಂತ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಪ್ರತಿಯೊಂದು ಸಂಭವನೀಯ ಸಂಯೋಜನೆಗಳ ಏಕಕಾಲಿಕ ಪಲ್ಲಟಗಳಲ್ಲಿ ಬದಲಾಗುವ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣಗಳು ಯಾವ ದಿಕ್ಕಿನಲ್ಲಿ ಬದಲಾಗುತ್ತದೆ ಎಂಬುದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಅಡ್ಡ ಸಾಲುಗಳಲ್ಲಿ ತಿಳಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಹೀಗೆ ನೀವು ಬರೀಬೇಕಲ್ಲಿ. ಬರೆದ ನಂತರ ಏನು, ಬೇಡಿಕೆಯಲ್ಲಿ ಪಲ್ಲಟ, ಓಕೆ ಪೂರೈಕೆಯಲ್ಲಿ ಪಲ್ಲಟ ಅಂತ, ಅದೇ ರೀತಿ ಪ್ರಮಾಣ ಅಂತ ಮತ್ತು ಬೆಲೆ ಅಂತ ನೀವು ಕಾಲಮ್ ಹಾಕಬೇಕು. ಕಾಲಮ್ ಹಾಕಿದ ನಂತರ ಇಲ್ಲೇನು ಬರೀಬೇಕು, ವೇಟ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೇಡಿಕೆಯಲ್ಲಿ ಪಲ್ಲಟ ಅಂತ ಓಕೆ ಕಾಲಮ್ನಲ್ಲಿ ಏನು ಬರೀಬೇಕು, ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಓಕೆ, ಬೇಡಿಕೆಯಲ್ಲಿ ಪಲ್ಲಟ ಅಂದ ತಕ್ಷಣ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇಲ್ಲಿ ಪೂರೈಕೆಯಲ್ಲಿ ಏನಾಗುತ್ತೆ, ಎಡಭಾಗಕ್ಕೆ ಸೇಮ್, ಓಕೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅದೇ ರೀತಿ ಪ್ರಮಾಣ ಏನು ಕಡಿಮೆಯಾಗುತ್ತದೆ, ಓಕೆ ಎಡಕ್ಕೆ ಎಡಕ್ಕೆ ಏನಿದೆಯಲ್ಲ ಬೇಡಿಕೆ, ಇದೇನಾಗುತ್ತೆ ಕಡಿಮೆಯಾಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಆಯಿತಾ, ಬೇಡಿಕೆಯಲ್ಲಿ ಮತ್ತು ಪೂರೈಕೆ ಪಲ್ಲಟಗಳಲ್ಲಿ ಏನು ಎಡಭಾಗಕ್ಕೆ ಎಡಭಾಗಕ್ಕೆ ಪ್ರಮಾಣ ಏನಾಗುತ್ತೆ ಕಡಿಮೆಯಾಗುತ್ತದೆ. ಬೆಲೆಯಲ್ಲಿ ಏನಾಗುತ್ತೆ, ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು ಅಂತ ಅರ್ಥ ಆಯ್ತಾ. ಅದೇ ರೀತಿ ಇಲ್ಲಿ ಬಲಭಾಗಕ್ಕೆ ಮತ್ತು ಬಲಭಾಗಕ್ಕೆ ಇಲ್ಲಿ ಏನಾಗುತ್ತೆ, ಹೆಚ್ಚಾಗುತ್ತದೆ ಅಂತ. ಆಯಿತಾ, ಇಲ್ಲಿ ಎಡಭಾಗಕ್ಕೆ ಎಡಭಾಗಕ್ಕೆ ಕಡಿಮೆಯಾಗುತ್ತದೆ, ಇಲ್ಲಿ ಬಲಭಾಗಕ್ಕೆ ಬಲಭಾಗಕ್ಕೆ ಹೆಚ್ಚಾಗುತ್ತದೆ. ಆಯಿತಾ, ಇಲ್ಲಿ ಏನಾಗುತ್ತೆ, ಬೆಲೆಯಲ್ಲಿ ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಆಯಿತಾ, ಈ ಎರಡು ಕ್ಲಿಯರ್ ಆಯಿತಾ. ಅದೇ ರೀತಿ ಇಲ್ಲಿ ಮೂರನೇದಲ್ಲಿ ಎಡಭಾಗಕ್ಕೆ ಬಲಭಾಗಕ್ಕೆ ಅಂತ, ಎಡಭಾಗಕ್ಕೆ ಬಲಭಾಗಕ್ಕೆ, ಓಕೆ ಪೂರಕದಲ್ಲಿ ಬಲಭಾಗಕ್ಕೆ, ಓಕೆ ಬೇಡಿಕೆದಲ್ಲಿ ಏನಿದೆ ಎಡಭಾಗಕ್ಕೆ ಆಗಿದೆ, ಇದೇನಾಗುತ್ತೆ ಆಯಿತಾ, ಪ್ರಮಾಣದಲ್ಲಿ ಏನಾಗುತ್ತೆ, ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ಬದಲಾಗದೇ ಇರ್ಬೋದು. ಓಕೆ ಆಯಿತಾ, ಬೇಡಿಕೆಯಲ್ಲಿ ಪಲ್ಲಟ ಇದು ಎಡಭಾಗಕ್ಕೆ, ಪೂರೈಕೆಯಲ್ಲಿ ಪಲ್ಲಟ ಇದು ಬಲಭಾಗಕ್ಕೆ, ಇದೇನಾಗುತ್ತೆ ಪ್ರಮಾಣದಲ್ಲಿ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಬದಲಾಗದೇ ಇರಬಹುದು. ಅಲ್ಲಿ ಏನು ಬರೆದಿರಲ್ಲ ಇಲ್ಲಿ ಅದೇ ಬರೀಬೇಕು, ಇಲ್ಲಿ ಏನು ಬರೆದಿರ ಅದೇ ಇಲ್ಲಿ ಬರೀರಿ. ಇಲ್ಲಿ ಏನಾಗುತ್ತೆ, ಕಡಿಮೆಯಾಗುತ್ತದೆ ಬೆಲೆಯೇನು ಕಡಿಮೆಯಾಗುತ್ತದೆ ಅಂತ. ಆಯಿತಾ, ಇವಾಗ ಬಲಭಾಗಕ್ಕೆ ಎಡಭಾಗಕ್ಕೆ ಓಕೆ ಅಪೋಸಿಟ್, ಇವಾಗ ಇಲ್ಲಿ ಏನಾಗುತ್ತೆ, ಪ್ರಮಾಣದಲ್ಲಿ ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಬದಲಾಗದೇ ಇರಬಹುದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಹೆಚ್ಚಾಗುತ್ತದೆ. ನೀವು ಎರಡು ಬಾರಿ ಇದು ಬರುತ್ತೆ ತೆಗೆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ, ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ, ಓಕೆ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಮತ್ತು ಶಿಫ್ಟ್ಸ್ ಇನ್ ಸಪ್ಲೈ ಅಂತ. ಇವಾಗ ನೋಡಿ ಇದಕ್ಕೆ ಕ್ವಾಂಟಿಟಿ ಪ್ರೈಸ್ ಅಂತ ಇದೆ. ಇಲ್ಲಿ ನೋಡಿ ಲೆಫ್ಟ್ ವಾರ್ಡ್ ಅಂದ ತಕ್ಷಣ ಇದು ಲೆಫ್ಟ್ ವಾರ್ಡ್ ಏನಾಗುತ್ತೆ, ಇದು ಡಿಗ್ರೀಸ್ ಆಗುತ್ತೆ ಕ್ವಾಂಟಿಟಿಯಲ್ಲಿ, ಮೇ ಇನ್ಕ್ರೀಸ್ ಅವರ್ ಡಿಗ್ರೀಸ್ ಅವರ್ ರಿಮೇನ್ ಕಾನ್ಸ್ಟಂಟ್. ಓಕೆ, ಇವಾಗ ಇಲ್ಲಿ ರೈಟ್ ವರ್ಡ್ ಮತ್ತು ರೈಟ್ ವರ್ಡ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಕ್ವಾಂಟಿಟಿ ಒಳಗೆ ಮೇ ಇನ್ಕ್ರೀಸ್ ಡಿಗ್ರೀಸ್ ಅವರ್ ರಿಮೇನ್ ಕಾನ್ಸ್ಟಂಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ವರ್ಡ್ ಮತ್ತು ರೈಟ್ ವರ್ಡ್ ಅಂತ ಇದೆ. ಓಕೆ, ಥರ್ಡ್ನಲ್ಲಿ ಏನು ಬರುತ್ತೆ, ಲೆಫ್ಟ್ ವರ್ಡ್ ಮತ್ತು ರೈಟ್ ವರ್ಡ್ ಅಂತ ಬರುತ್ತೆ ಇಲ್ಲಿ. ಓಕೆ ನೋಡಿ, ಇಲ್ಲಿ ಲೆಫ್ಟ್ ವರ್ಡ್ ಮತ್ತು ರೈಟ್ ವರ್ಡ್, ಓಕೆ ಶಿಫ್ಟ್ ಡಿಮ್ಯಾಂಡಲ್ಲಿ ಲೆಫ್ಟ್ ವರ್ಡ್ ಅಂತ ಬರುತ್ತೆ, ಶಿಫ್ಟ್ ಸಪ್ಲೈನಲ್ಲಿ ಓಕೆ ರೈಟ್ ವರ್ಡ್ ಅಂತ ಬರುತ್ತೆ. ಇದೇನಾಗುತ್ತೆ, ಕ್ವಾಂಟಿಟಿ ಒಳಗೆ ಮೇ ಇನ್ಕ್ರೀಸ್ ಅವರ್ ಡಿಗ್ರೀಸ್ ಅವರ್ ರಿಮೇನ್ ಕಾನ್ಸ್ಟೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಪ್ರೈಸ್ನಲ್ಲಿ ಏನಾಗುತ್ತೆ, ಡಿಗ್ರೀಸ್ ಆಗುತ್ತೆ. ನೋಡಿ, ಶಿಫ್ಟ್ ಇನ್ ಡಿಮ್ಯಾಂಡ್ನಲ್ಲಿ ರೈಟ್ ವರ್ಡ್, ಅದೇ ರೀತಿ ಶಿಫ್ಟ್ ಇನ್ ಸಪ್ಲೈನಲ್ಲಿ ಏನು ಲೆಫ್ಟ್ ವರ್ಡ್, ಓಕೆ ಲೆಫ್ಟ್ ವರ್ಡ್. ಇಲ್ಲಿ ಕ್ವಾಂಟಿಟಿಯಲ್ಲಿ ಏನಾಗುತ್ತೆ, ಇದು ಮೈ ಪ್ರೈಸ್ ಡಿಗ್ರೀಸ್ ಅವರ್ ಇನ್ಕ್ರೀಸ್ ರಿಮೇನಿಂಗ್ ಕಾನ್ಸ್ಟೆಂಟ್ ಅಂತ, ಇಲ್ಲಿ ಇನ್ಕ್ರೀಸ್ ಅಂತ. ಇಷ್ಟು ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ ಇದು ಲೆಫ್ಟ್ ಮತ್ತು ರೈಟ್ ಆಗಿರುತ್ತೆ. ಇದು ಲೆಫ್ಟ್ ವಾರ್ಡ್ ಮತ್ತು ಲೈಟ್ ವಾರ್ಡ್ನಲ್ಲಿ ಹೇಗೆ ಡಿಗ್ರೀಸ್ ಇನ್ಕ್ರೀಸ್ ಆಗುತ್ತೆ, ಹೇಗೆ ಬದಲಾವಣೆ ಆಗುತ್ತೆ ಅಂತ. ಆಯಿತಾ, ಸಿಂಪಲ್ ಆಗಿ ಬೇಡಿಕೆಯಲ್ಲಿ ಎಡಭಾಗಕ್ಕೆ ಮತ್ತು ಪೂರೈಕೆಯಲ್ಲಿ ಎಡಭಾಗಕ್ಕೆ ಇದೇನಾಗುತ್ತೆ ಕಡಿಮೆ ಆಗುತ್ತದೆ, ಇದು ಬದಲಾಗದೇ ಇರ್ಬೋದು ಹೆಚ್ಚಾಗದೇ ಇರ್ಬೋದು ಅಂತ ಹೀಗೆ. ಅದೇ ರೀತಿ ಬಲಭಾಗಕ್ಕೆ ಬಲಭಾಗಕ್ಕೆ ಹೆಚ್ಚಾಗುತ್ತದೆ ಅಂತ ಇಲ್ಲಿ, ಓಕೆ ಕಡಿಮೆ ಆಗ್ಬೋದು ಹೆಚ್ಚಾಗ್ಬೋದು ಇದೇನೋ ಬದಲಾಗದೇ ಇರ್ಬೋದು ಅಂತ ಇಲ್ಲಿ. ಅದೇ ರೀತಿ ಹೀಗೆ ಎಡಭಾಗಕ್ಕೆ ಬಲಭಾಗಕ್ಕೆ ಅಂದ ತಕ್ಷಣ ಇಲ್ಲಿ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಬದಲಾಗದೇ ಇರ್ಬೋದು ಇಲ್ಲಿ ಕಡಿಮೆ ಅಂತ. ಅದೇ ರೀತಿ ಬಲಭಾಗಕ್ಕೆ ಎಡಭಾಗಕ್ಕೆ ಅಂದ ತಕ್ಷಣ ಇಲ್ಲಿ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಇಲ್ಲದ ಬದಲಾಗದೇ ಇರ್ಬೋದು ಇಲ್ಲಿ ಹೆಚ್ಚಾಗ್ಬೋದು ಈ ರೀತಿಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಪಾರ್ಟೆಂಟ್ ಆಗಿತ್ತು 4 ಅಂಕದ ಪ್ರಶ್ನೆಯಲ್ಲಿ. ಈ ರೀತಿ ನಿಮಗೆ ಕೇಳಿದರೆ ಈ ಒಂದು ಕಾಲಮ್ ಹಾಕಿ ನೀವು ಬರೀಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು.